ಸಾಧನ ಕೆರೆ ಕೆರೆಯಲ್ಲಿದ್ದೀವಿ. ಇಲ್ಲಿಂದ ಹೊರಡುವಂಥ ಸಮಯ. ಸೊ ಹೊರಡೋಕ್ಕಿಂತ ಮುಂಚೆ ನಮ್ಮ ಸಾಧನೆಯ ಹಾದಿಯಲ್ಲಿರುವ ಕನ್ನಡದ ನಾಲ್ಕು ಜನ ಸುಂದರ ನಾಯಕಿಯರು ಒಂದು ಹಾಡು ಹಾಡ್ತಾರೆ. ಆ ಹಾಡು ಕೇಳ್ತಾ ಕೇಳ್ತಾ ಈ ಕೆರೆಯಿಂದ ನಾವು ಹೊರಗಡೆ ಹೋಗೋಣ. ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬೆಳಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರವು ತುಂಗದ ನಿಲುವಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಆ ಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ತೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಪರವಶನಾದೆನು ಅರಿಯುವ ಮುನ್ನವೇ ಪರಿಚಿತನಾಗಲಿ ಹೇಗೆ ಪ್ರಣಯಕ್ಕೂ ಮುನ್ನವೇ ಇದಕ್ಕಿಂತ ದೂರ ಇನ್ನು ಇರಬಾರದಿತ್ತು ನೀನು ಇನ್ನಾದರೂ ಕೂಡಿಟ್ಟುಕೋ ನೀ ನನ್ನನು ಅರಿಯುವ ಮುನ್ನವೇ ಪರವಶನಾದೆನು ಅರಿಯುವ ಮುನ್ನವೇ ಬದುಕಿ ಬಂದವರು ಅಂತ ಹೇಳ್ಬೋದು. ಸೊ ಅವರ ಒಂದು ಮನದಾಳದ ಮಾತು ತಿಳ್ಕೋಣ. ತೇಜಸ್ವಿನಿ ಅವರೇ, ಇಷ್ಟರಿಗೂ ನಿಮಗೆ ಹೇಗಿತ್ತು? ನೀವು ಸಾಯ್ತಾ ಇದ್ದೀರಾ ಅಂತ ನಿಮ್ಗೆ ಗೊತ್ತಿದ್ರು ಕೂಡ ಒಂದು ಬದುಕೋ ಒಂದು ಪ್ರಯತ್ನ ಗಳಿಗೆ. ಆದರೆ ನಿಮ್ಮ ಸ್ನೇಹಿತರನ್ನ ಎಷ್ಟು ಬೆಂಬಲಿಸ್ತಾ ಇದ್ರು ಸಾಯಕ್ಕೆ ಅಂತ ತುಂಬ ಖುಷಿ ಆಗ್ತಾ ಇದೆ. ಸೊ ಏನಂತೀರಾ? ಇವಾಗ ನನಗೆ ಅರ್ಥ ಆಯ್ತು ಜೀವ ಎಷ್ಟು ಮುಖ್ಯ ಅಂತ. ಆ್ಯಂಡ್ ಕಾಲಲ್ಲಿ ಅವ್ರ ಜೊತೆಗೆ ಇರ್ತಾರೆ ಅಂತ ಇವತ್ತು ಗೊತ್ತಾಯ್ತು, ಇಲ್ಲೇ ಜೊತೆಲೇ ಇದ್ರು. ಸೊ ಇಷ್ಟೊತ್ತವರೆಗೂ ಒಂದು ನಾವು ಎಷ್ಟು ಚೆನ್ನಾಗಿ ಬೋಟಿಂಗ್ ಮಾಡಿ ಎಷ್ಟು ಚೆನ್ನಾಗಿ ಆರ್ಕೆಸ್ಟ್ರಾ ಎಲ್ಲ ಮಾಡ್ತೀವಿ, ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ. ಹಾಗೆ ನಾವು ತೇಜಸ್ವಿನ ಚೈತ್ರ ಬದುಕ್ ಬಂದಿದ್ವಿ ಅಂತ ಅದೊಂದು ಖುಷಿ ಇದೆ. ನೋಡ್ತಾ ಇರಿ, ಯಾವಾಗಲೂ ಇನ್ನೂ ಎಂಜಾಯ್ ಮಾಡ್ತೀವಿ. ನಾನು ಹರ್ಷಿಕಾ, ನಾನು ಚೈತ್ರ, ನಾನು ತೇಜಸ್ವಿನಿ, ನಾನು ರೂಪಿಕಾ, ಹುಬ್ಳಿ ಧಾರವಾಡ. ನನಗೂ ಕೂಡ ಖುಷಿ ಆಯ್ತು ಒಂಥರ ಬೇರೆ ತರ. ಯಾಕೆಂತಂದ್ರೆ ಯೂಶ್ವಲಿ ನಾವು ಬೇರೆ ವಿಚಾರಗಳು ಮಾತ್ರ ಅಲ್ಲ, ಸಿನಿಮಾ ಮಾತಾಡ್ತಿರ್ತೀವಿ, ಸಿನಿಮಾ ಬಿಟ್ಟರೆ ಶೂಟಿಂಗು, ಶೂಟಿಂಗ್ ಬಿಟ್ಟರೆ ಅದೇ. ಇವತ್ತು ನೀವು ಬೇರೆ ಥರ ಮಾತಾಡಿದ್ರೆ ನಾನು ಬೇರೆ ಥರ ಮಾತಾಡಿದ್ದೀನಿ. ಇಟ್ ವಾಸ್ ನೈಸ್ ಅಂತ ನಂಗೆ ಅನ್ಸುತ್ತೆ. ಹೌದು, ಆ್ಯಂಡ್ ತುಂಬ ಕಲ್ತ್ಕೊಂಡ್ವಿ ಅಂತ ಅನ್ಸುತ್ತೆ. ಈ ಸಲ ಬಂದು ನಮ್ಮ ಅಮ್ಮನರೆಲ್ಲ ಅಮ್ಮ ಅಪ್ಪ ದೊಡ್ಡವರೆಲ್ಲ ಹಿರಿಯರೆಲ್ಲ ಹೇಳ್ತಿರ್ತಾರೆ ಆ ಕವಿ ಹಿಂಗಿತ್ತು ಇದು ಹಂಗಿತ್ತು ಅಂತ. ಇವಾಗ ನಾವು ನಮಗಿಂತ ಚಿಕ್ಕವ್ರಿಗೆ ಒಂದು ಹೇಳೋ ಅವಕಾಶ ಸಿಕ್ತು. ಹೌದು, ಅಲ್ಲಿ ಹೋಗಿದ್ವಿ, ಚೆನ್ನಾಗಿದೆ ಗೊತ್ತಾ? ಈ ಥರ ಒಂದು ಜಾಗ ಇದೆ ಅಲ್ಲಿ, ಅವರು ಸುಮಾರು ಮೆಮೊರೀಸ್ ಕವಿಗಳಿದೆ ಅಂತ ಪ್ರತಿಯೊಂದು ಹೇಳೋ ಅವಕಾಶ. ಸೊ ಈಗ ನಾವು ಹುಬ್ಳಿ ಕಡೆ ಪ್ರಯಾಣ ಬೆಳೆಸೋಣ. ನಿಮಗೆ ಧಾರವಾಡ ಪೇಡೆ ಕೊಡಿಸಿ, ನಾನು ಹುಬ್ಳಿ ಕಡೆ. ಸರ್ ಕುಮಾರ್ ರಾವ್.
आपके लिए नान फॉलो मारी ಸಮಯ ಇದಾಯಿದೆ ಗಳಿಗೆ ಬಂದಿದೆ ಮತ್ತೆ ನಾವು ಸ್ಟೇಡಿಯಂ ಭೇಟಿ ಆಗೋಣಂತೆ ಸೊ ನಮ್ಮ ಜೊತೆ ಬಂದಿದ್ದಕ್ಕೆ ತುಂಬ ಥ್ಯಾಂಕ್ಸ್ ನಿಮಗೆ ಐ ಹೋಪ್ ಇಟ್ ವಾಸ್ ನಾವು ಥ್ಯಾಂಕ್ಸ್ ಹೇಳಬೇಕು ನಿಮಗೆ ಒಳ್ಳೆ ಜೀವ ಕರ್ಕೊಂಡು ಹೋಗಿದ್ದೀರಾ ಇಷ್ಟು ಸ್ಪೆಷಲ್ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಥ್ಯಾಂಕ್ ಯು ಚೆನ್ನಾಗಿ ಮಾತಾಡಿದ್ದು ಗೊತ್ತಿರಲಿಲ್ಲ ನನಗೆ ಎಲ್ಲ ನಿಮ್ಮಿಂದ ಕಲ್ತಿದ್ದು ಧನ್ಯವಾದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮತ್ತೊಂದು ಸಲ ನಿಮಗೆ ಥ್ಯಾಂಕ್ಸ್ ಕ್ಯಾಮ್ರಾಮನ್ ಗುರುಮೂರ್ತಿ ಮತ್ತು ಪ್ರಕಾಶ್ ಜೊತೆಗೆ ಮತ್ತು ನಮ್ಮ ಪ್ರೊಡಕ್ಷನ್ ಚೀಫ್ ಸ್ವರೂಪ್ ಅವ್ರ ಜೊತೆಗೆ ನಾನು ಗೌರೀಶ್ ಎಸ್ ಅಕ್ಕಿ ಹುಬ್ಬಳ್ಳಿ ಧಾರವಾಡ ಸುವರ್ಣ ನ್ಯೂಸ್ 24/7